ಏನ್ ಇನ್ನು ಎಷ್ಟೊತ್ತಾಗತ್ತೆ? ಎಲ್ಲರೂ ತಯಾರಿ ಆಯ್ತು. ಸರಿ ಹಾಗಾದ್ರೆ ಹೊರಡೋಣ. ಸರಿ. ಇಲ್ಲಿ ನೋಡಿ, ನೀವ್ ಹೇಳ್ತಾ ಇದ್ದೀರಂತ ನಾನು ಮತ್ತೊಮ್ಮೆ ಬರ್ತಾ ಇದ್ದೀನಿ. ಅವ್ರು ಹೇಳಿದ್ ಸರಿ ಅನ್ಸಿದ್ರೆ ನಿಮ್ ಜೊತೆ ಇರ್ತೀನಿ, ಇಲ್ಲ ಅಂದ್ರೆ ವಾಪಸ್ ಬಂದ್ಬಿಡ್ತೀನಿ ಅಷ್ಟೇ. ಅವ್ರ ಹತ್ರ ಜಾಸ್ತಿ ಪ್ರಶ್ನೆ ಕೇಳಕ್ ಆಗಲ್ಲ ನನಗೆ. ಏ ನೀನ್ ಸ್ವಲ್ಪ ಸಿಡಿಸಿಡಿ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡು. ನೀನ್ ಸ್ವಲ್ಪ ಹೊತ್ತು ಇದ್ದಿದ್ರೆ ಇವತ್ತು ಮತ್ತೆ ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ್ರು ಹೊರಡಿ ಅಂದ್ಮೇಲೆ ಮತ್ತೆ ಹೆಂಗಿರಕ್ ಆಗುತ್ತಲ್ಲಿ? ಇಲ್ ನೋಡಿ, ಆಗಿದ್ದೆಲ್ಲ ಆಗೋಯ್ತು, ಈಗ ನಾವು ಮತ್ತೆ ಹೋಗ್ತಿದೀವಲ್ವಾ, ಕೇಳೋಣ ಅದೇನು ಅಂತ. ಆದ್ರೆ ನಿಮ್ಗೆ ಏನ್ ಕೇಳೋದಿದೆ ಅಲ್ಲಿ? ಏನಿಲ್ಲ, ಸುಮ್ನೆ ಮಾಮನಿಗೆ ನಮಸ್ಕಾರ ಮಾಡಿ ಬರೋದಷ್ಟೇ. ಪ್ರಸಾದ ಮತ್ತೆ ಭಂಡಾರ ಸಿಕ್ಕಿದ್ರೆ ಸಾಕು, ಬೇರೆ ಏನು ಬೇಡ ನಮ್ಗೆ. ನಮ್ ಜೀವನ ತುಂಬಾ ಚೆನ್ನಾಗಿದೆ. ನಡೀರಿ ಹಾಗಾದ್ರೆ, ತಡ ಮಾಡೋದ್ ಬೇಡ. ಹಾ ಹಾ, ಹೊರಡೋಣ. ನಡೀರಿ, ಹೋಗೋಣ. ಆದ್ರೆ ನಾವು ನೋಡ್ಲೇಬೇಕು ಅನ್ಕೊಂಡಿದೀವಿ, ನಾವೇನ್ ಪಾಪ ಮಾಡಿದೀವಿ? ಮತ್ತಿವ್ರು ನಮ್ ಪಕ್ಕದ ಮನೆಯವರು, ಅವರು ಮಾಮನ್ ದರ್ಶನ ಮಾಡ್ಬೇಕಂತೆ. ಹೌದು, ನಾವು ಮಾಮನ್ ಬಗ್ಗೆ ತುಂಬಾ ಕೇಳಿದೀವಿ. ನಮ್ಗೆ ಏನು ಕೇಳ್ಬೇಕಾಗಿಲ್ಲ, ಮಾಮನ್ ದರ್ಶನ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು ಅಷ್ಟೆ. ನೀವು ಕೇಳೋದಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀವಿ, ನಾವು ಒಂದ್ ರೂಪಾಯಿ ತಂದಿದೀವಿ, ಮಾಮ ಬರ್ತಾ ಇದ್ದಾಗೆ ಅವ್ರ ಚರಣಕ್ಕೆ ಅರ್ಪಿಸ್ತೀವಿ. ನೀವು ಹೀಗ್ ಕೂತಿದ್ದನ್ನ ನೋಡಿದ್ರೆ ಮಾಮ ನಮ್ಮ ಮೇಲೆ ಕೋಪ ಮಾಡ್ಕೋತಾರೆ. ನಾವು ಮಾತಾಡ್ತೀವಿ ಬಿಡಿ ಮಾಮನ ಹತ್ರ, ನೀವ್ಯಾಕ್ ಭಯ ಬೀಳ್ತಿದ್ದೀರಾ? ಅಯ್ಯೋ, ಮಾಮ ನಮ್ಮ ಹತ್ರ ಕೇಳ್ತಾರೆ, ಇವರಿಗೆ ವಾಪಸ್ ಹೋಗೋಕೆ ಹೇಳಿದ್ದೆ, ಆದ್ರೂ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ. ಅತಿ ಆಯ್ತು ಇವ್ರದ್ದು, ತುಂಬಾ ಎಳಿಸ್ಕೋಬೇಕು ನೋಡಿ ಇವ್ರ ಹತ್ರ. ಈಗ ಹೇಗ್ ತಿಳಿಸಿ ಹೇಳೋದ್ ನಿಮ್ಗೆ? ಮಾಮ, ನಮ್ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಅದನ್ನ ಹೊಟ್ಟೆಗೆ ಹಾಕೊಳ್ಳಿ, ನಮ್ ಕೆಲ್ಸ ಮಾಡ್ಕೊಂಡ್ಕೊಡಿ. ನೀವು ಹಿಂದೆ ಹೋಗಿ ನಿಂತ್ಕೋ. ನಿಂಗೆ ಏನ್ ಹೇಳಿದ್ದೆ ನಾನು? ನಮ್ ಕೆಲ್ಸ ಮಾಡಲ್ಲ ಅಂತ ನೀವ್ ಹೇಳಿದ್ರಿ ಅಲ್ವಾ? ನೀವು ಹಾ ಅಂದ್ಮೇಲೆ ಅದಕ್ಕೇನಾದ್ರೂ ಕಾರಣ ಇರುತ್ತಲ್ವಾ? ಮಾಮ, ಆದ್ರೆ ನನಗ್ ಮಗು ಬೇಕು, ನನ್ ತಾಯಿ ಆಗ್ಲೇಬೇಕು. ದೇವ್ರು ದಿಂಡ್ರು ಅಂತ ಎಲ್ಲ ಆಯ್ತು, ವೈದ್ಯರ ಹತ್ರನೂ ಹೋಗಾಯ್ತು, ಆದ್ರೆ ನಮಗ್ ಮಗುನೇ ಆಗ್ತಾ ಇಲ್ಲ. ದೇವ್ರ ದಯೆಯಿಂದ ಎಲ್ಲ ಇದೆ ನಮ್ಮ ಹತ್ರ, ಆದ್ರೆ ಇದೊಂದ್ ಕೆಲ್ಸ ನಮಗ್ ಮಾಡ್ಕೊಡಿ, ನಮಗ್ ಆಶೀರ್ವಾದ ಮಾಡಿ ಮಾಮ. ಹೇ, ಏನ್ ಹೇಳ್ತಿದ್ದಾರೆ ಅವರು? ಮದ್ವೆ ಆದಾಗಿಂದ ಗೊತ್ತು ನೀನು ನನ್ಗೆ, ನಿನಗ್ ಮಕ್ಳಿದ್ದನ್ನ ನಾನ್ ನೋಡೇ ಇಲ್ಲ. ಮಾಮ, ನೀವು ಮನ್ಸಲ್ಲಿರೋದನ್ನ ಮತ್ತೆ ಭೂತ್ಕಾಲ ಘಟನೆಗಳನ್ನ ಕೂಡ ಹೇಳ್ತೀರಾ, ಆದ್ರೆ ಇದೇನೋ ನಿಜ ಅಂತ ಅನ್ನಿಸ್ತಿಲ್ಲ ನೋಡಿ. ಅವಳ ಹತ್ರ ಕೇಳು, ಹುಣಸೆ ಮರ ಮತ್ತೆ ಸೇತುವೆ ನೆನಪಿದ್ಯಾ ಅಂತ. ಏನ್ ಹೇಳ್ತಿದ್ದಾರೆ ಮಾಮ? ಅದು ಹಾಗ ನೆನಪಾಗಲ್ಲ ಅವಳಿಗೆ, ಮದ್ವೆಗೆ ಮುಂಚೆ ಮೊದಲನೇ ಮಗು ಅವನಿಂದ ಆಗಿತ್ತು ನಿನಗೆ. ಮಾಮ ಹೇಳ್ತಿರೋದು ನಿಜನಾ? ಅಯ್ಯೋ ಹೇಳು ನಿಜ ಏನು ಅಂತ. ಅವಳೇನು ಹೇಳಲ್ಲ, ನಾನು ಅವಳ ಪುಸ್ತಕನ ಓದ್ತಾ ಇದ್ದೀನಲ್ವಾ.
ಮದ್ವೆ ಆಗೋದಕ್ಕೂ ಮುಂಚೆ ರಘುನಾಥ್ ಕಡೆಯಿಂದ ಆಗಿದ್ದ ಮಗುವಿನ ಗರ್ಭವನ್ನು ಹುಣಸೆ ಮರದ ಕೆಳಗೆ ಒಸಕಿ ಹಾಕಿದ್ಲು. ಕೂತ್ಕೊಳ್ಳಿ ಎಲ್ರು ಕೂತ್ಕೊಳ್ಳಿ. ಈಗ ತಾನೇ ದೀಪ ಹಚ್ಚಿದ್ದೀವಿ, ನೈವೇದ್ಯ ಮಾಡ್ತಾ ಇದ್ದೀವಿ. ಮಾಮ, ಎಲ್ಲಾ ಕಡೆನೂ ಧೂಪದಾರತಿ ಮಾಡಾಯ್ತು. ಕೇವಲ ಹೇಳಿದ ಕೆಲಸ ಅಷ್ಟೇ ಮಾಡಬೇಡ, ನೀನೆ ಖುದ್ದಾಗಿ ಏನಾದ್ರೂ ಮಾಡು. ಕುರಿಗಳಿಗೆ ಮೈ ಹುಷಾರಿದ್ಯೋ ಇಲ್ವೋ, ಹಸುಗಳಿಗೆ ಕುದುರೆಗಳಿಗೆ ಏನಾದ್ರೂ ಬೇಕು ಅಂತ ನೀನೆ ನೋಡ್ಬೇಕು. ಸರಿ, ನೋಡ್ತೀನಿ ಮಾಮ. ಬರೀ ಹೇಳಿದ ಕೆಲಸ ಯಾರು ಬೇಕಾದ್ರೂ ಮಾಡ್ತಾರೆ, ಖುದ್ದಾಗಿ ಕೆಲಸ ಮಾಡೋದನ್ನ ಕಲಿಬೇಕು. ಮುರುಘ, ಹಣದ ಗಂಟು ಜೋಪಾನವಾಗಿ ಇಟ್ಕೊಂಡಿದ್ಯಾ ತಾನೆ? ಹೌದು ಮಾಮ, ಜೊತೆಗೆ ಜಾಗದಲ್ಲಿ ಬೇರೆ ಕೆಲಸನೂ ಮಾಡ್ತಾ ಇದ್ದೀನಿ. ಏನ್ ಬೇಕಾದ್ರೂ ಮಾಡು ನೀನು, ಆದ್ರೆ ಈ ಗಂಟಿನಲ್ಲಿರೋ ಒಂದು ನಯ ಪೈಸನು ಕಳೆಯಬಾರದು. ಕಳೆಯಲ್ಲ ಮಾಮ ನಾನು. ಸರಿ, ಏನ್ ಸಮಾಚಾರ ಮತ್ತೆ, ಹೇಗಿದ್ರ ಎಲ್ರು? ನಿಮ್ಮ ಊರಿನ ಒಂದು ಜೋಡಿ ಬಂದಿದ್ರು ಇವತ್ತು, ಒಳ್ಳೇದಾಯ್ತು ಅವರಿಗೆ. ಆದ್ರೆ ನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೆಲವರು ತಪ್ಪು ಮಾಡ್ತಾರೆ. ಈ ಕುರಿ ಕಾಯೋ ಮನುಷ್ಯ ಇಷ್ಟಕ್ಕೂ ಏನ್ ಹೇಳ್ಬೋದು ಅಂತ ಅನ್ಸುತ್ತೆ ತುಂಬಾ ಜನರಿಗೆ. ಜಗತ್ತು ಕಂಟ ಇರೋದನ್ನ ಮಾತ್ರ ನೋಡುತ್ತೆ, ಆದ್ರೆ ನಾನೇನ್ ಮಾಡ್ತೀನಿ ಅನ್ನೋದು ನನಗ್ ಮಾತ್ರ ಗೊತ್ತು. ಅದಕ್ಕೆ ನನ್ನ ಪರೀಕ್ಷೆ ಮಾಡೋ ಗೋಜಿಗೆ ಯಾರು ಹೋಗ್ಬೇಡಿ. ನಿಮ್ಮ ಅಂತರಂಗ ಬಗೆದು ನಿಮ್ಮ ಚರಿತ್ರೆ ಎಲ್ಲ ಹೇಳ್ತೀನಿ ನಾನು. ನೀವು ಅರ್ಥ ಮಾಡ್ಕೋಬೇಕು ನಾನು ಯಾರು ಅನ್ನೋದನ್ನ. ಅಣ್ಣ, ನೀವು ಬಂದಾಗಿಂದ ಏನು ಮಾತೇ ಆಡಿಲ್ಲ. ಈಗ ಮಾತಾಡುವಂತದ್ದು ಏನು ಬಾಕಿ ಉಳಿದಿಲ್ಲ. ಆದ್ರೆ ಅದು ಮಾಮ ಎಲ್ಲಾನು ತಿಳಿಸಿ ಹೇಳಿದಾರಲ್ವಾ ನಿಮ್ಮಿಬ್ಬರಿಗೂ? ನಾನು ಅಪ್ಪ ಅಮ್ಮನಿಗೆ ಏನಂತ ಹೇಳಿ? ನೀವು ಹೇಳೋದಾದ್ರೆ ನನ್ನ ಮನೆ ಬಿಟ್ಟು ಹೋಗೋದಿಕ್ ತಯಾರಿದ್ದೀನಿ. ಅದಕ್ಕೂ ಕಾರಣ ಕೊಡ್ಬೇಕಾಗತ್ತಲ್ವಾ ಜಗತ್ಗೆ? ಇಲ್ ನೋಡಿ, ನಿಮ್ ಭವಿಷ್ಯ ನಿಮ್ ಕೈಯಲ್ಲೇ ಇದೆ. ಆಗಿದ್ದೆಲ್ಲ ಆಗೋಗಿರೋ ವಿಷಯ, ಅದನ್ನ ನಾವಿವತ್ತು ಬದಲಾಯಿಸೋಕ್ ಆಗಲ್ಲ ಅಲ್ವಾ? ನಾನ್ ಮಾತು ಕೊಡ್ತಿದ್ದೀನಿ ನಿಮ್ಗೆ, ಇನ್ ಮುಂದೆ ನಾನು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ. ಇನ್ ಉಳಿದ ಆಯುಷ್ಯನೆಲ್ಲ ಬಾಳು ಮಾಮನ್ ಪೂಜೆ ಮಾಡ್ತೀನಿ, ಅವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ನಿಯತ್ತಿನ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತೀನಿ. ಆದ್ರೆ ನನ್ನ ಜೀವನದಲ್ಲಿ ಅಪ್ಪ ಆಗೋಕ್ಕಾಗಲ್ಲ, ಅದಕ್ಕೆ ಏನ್ ಮಾಡೋದು? ಒಂದ್ ಮಾತು ಹೇಳ, ನೀವ್ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಿ. ನೀವಿಬ್ರು ಕೂತ್ಕೊಂಡು ಮಾತಾಡಿ, ಮತ್ತೆ ಬಾಳು ಮಾಮ ಏನ್ ಹೇಳಿದಾರಲ್ಲ ಅದನ್ನ ನೆನಪಲ್ಲಿಟ್ಕೊಳ್ಳಿ. ಹೌದು ಸರಿ, ನಾವು ಹೊರಡ್ತೀವಿ. ನಿಜವಾಗ್ಲೂ ನೀವ್ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಿ, ನನಗೆ ಯಾವುದೇ ಅಭ್ಯಂತರ ಇಲ್ಲ. ನನ್ನ ಉಳಿದ ಆಯುಷ್ಯನೆಲ್ಲ ಬಾಳು ಮಾಮನ್ ಪೂಜೆ ಮಾಡ್ಕೊಂಡು ಹೇಗೋ ಕಳಿತೀನಿ ನಾನು. ನಾನು ಕೂಡ ಅವ್ರ ಮಾತನ್ನ ಅಲ್ಲ ಗೆಳೆಯೋ ಆಗಿಲ್ಲ. ಬೈರು, ಇವತ್ತು ಏಕಾದಶಿ, ಸ್ನಾನಕ್ಕೆ ನೀರು ಬಿಸಿ ಮಾಡು ನನಗೆ. ಸರಿ, ಮಾಡ್ತೀನಿ ಮಾಮ. ಬೈರು, ಮೊದಲು ಮಣೆ ಹಾಕು, ಮತ್ತೆ ಮೈ ಒರೆಸ್ಕೊಳ್ಳೋಕೆ ಬಟ್ಟೆ ಮತ್ತೆ ಪಂಚೆ ಇಟ್ಟಿರು.